ಇವತ್ತು ನಮ್ಮ ರಾಜ್ಯದ ಸಾಮಾನ್ಯ ಜನರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಕೃಷಿಗೆ ಪರವಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಬಿಸಿ ಊಟ ಅಡುಗೆ ಮಾಡ್ತಕ್ಕಂಥ ಕಾರ್ಯಕರ್ತೆಯರ ಮತ್ತು ವಿದ್ಯಾರ್ಥಿಗಳ ಮಹಿಳೆಯರ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ 6.5 ಕೋಟಿ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದುವರೆಗೆ ಹೇಗೆ ಕೃಷಿಗೆ ಆದ್ಯತೆಯನ್ನು ಕೊಡ್ತಾ ಬಂದಿತ್ತು ಅದೇ ದಾರಿಯಲ್ಲಿ ಮತ್ತೆ ಕೂಡ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಹಂದಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯೋಜನೆಯನ್ನು ಎತ್ತಿ ಹಿಡಿದಿದ್ದಾರೆ. ಬಜೆಟ್ನಲ್ಲಿ 3 ಲಕ್ಷದವರೆಗೆ ಕೊಡ್ತಾ ಇತ್ತು, ಈಗ 5 ಲಕ್ಷದವರೆಗೆ ಸಾಲವನ್ನು ಕೊಡ್ತಕ್ಕಂಥ ತನ್ನ ಬಜೆಟ್ನಲ್ಲಿ ತಂದಿದ್ದಾರೆ. ಪ್ರಥಮ ಬಾರಿಗೆ ವಕೀಲರಿಗೆ, ಲಕ್ಷಾಂತರ ಜನ ವಕೀಲರಿದ್ದಾರೆ, ಅವರಿಗೆ ಆರೋಗ್ಯ ವಿಮೆಯನ್ನು ಕೊಡೋದಕ್ಕೋಸ್ಕರವಾಗಿ 100 ಕೋಟಿ ರೂಪಾಯಿ ವಕೀಲರಿಗೆ ತೆಗೆದಿಟ್ಟಿರ್ತಕ್ಕಂಥದ್ದು ಇದೆ. ಕಾಂಗ್ರೆಸ್ನವರು ಮೊನ್ನೆ ತಾನೇ ಹೇಳಿದರು ಮಹಿಳೆಯರಿಗೆ 2000 ರೂಪಾಯಿ ಕೊಡ್ತೇವೆ ಒಂದು ಮನೆಗೆ ಅಂಥೇಳಿ. ನಮ್ಮ ಸರ್ಕಾರ ಈಗ ಬಜೆಟ್ಟಲ್ಲಿ ಹೇಳಿದರೆ 500 ರೂಪಾಯಿ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಬಜೆಟ್ಟಲ್ಲಿ ಪ್ರಕಟಣೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಪ್ರತಿ ಹಳ್ಳಿನಲ್ಲಿರ್ತಕ್ಕಂಥ 2 ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಉದ್ಯೋಗ ತರಬೇತಿಯನ್ನು ಕೊಟ್ಟು ಅವರಿಗೆ 1 ಲಕ್ಷ ರೂಪಾಯಿ, 1 ಸೆಲ್ಫ್ ಹೆಲ್ಪ್ ಗ್ರೂಪಿಗೆ 1 ಲಕ್ಷ ರೂಪಾಯಿ, ಆ ಥರ 50,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ 1 ಲಕ್ಷ ರೂಪಾಯಿಯನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಪ್ರಕಟಣೆ ಮಾಡಿದರೆ ಈ ಮೂಲಕ ಮಹಿಳೆಯರ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿನಿಯರಿಗೆ, ಎಲ್ಲ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಬಸ್ ಪಾಸನ್ನು ಕೊಟ್ಟಿದ್ದಾರೆ. ಮತ್ತು 12% ಶಿಕ್ಷಣಕ್ಕೆ ಈ ಬಜೆಟ್ಟಲ್ಲಿ ತೆಗೆದಿಟ್ಟಿದ್ದಾರೆ. ಅಂದರೆ 37,000 ಕೋಟಿ ರೂಪಾಯಿ. ಅಂದರೆ ಈ ಬಜೆಟ್ ಫ್ಯೂಚರಿಸ್ಟಿಕ್ ಬಜೆಟ್, ಭವಿಷ್ಯದ ಬಜೆಟ್ ಕೂಡ ಹೌದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೇನು ಬಸ್ಸು ಓಡಾಟಕ್ಕೆ ತೊಂದರೆ ಆಗ್ತಾ ಇತ್ತು, ಮಕ್ಕಳ ಬಸ್ ಯೋಜನೆ ಅಂತೇಳಿ ತೆಗೆದುಕೊಂಡು ಬಂದಿದ್ದಾರೆ. 100 ಕೋಟಿ ರೂಪಾಯಿಯನ್ನು ಇದಕ್ಕೋಸ್ಕರ ತೆಗೆದಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ವಿದ್ಯಾಸಿರಿ, ಈ ರೈತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಏನು ಕೊಡ್ತಾ ಇದ್ವಿ ಅದನ್ನು ರೈತ ವಿದ್ಯಾರ್ಥಿಗಳಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ, ನೇಕಾರರ ಮಕ್ಕಳಿಗೆ, ಮೀನುಗಾರರ ಮಕ್ಕಳಿಗೆ ಮತ್ತು ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೂ ಕೂಡ ಆ ಸ್ಕಾಲರ್ಶಿಪ್ಪನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಇದೆ. ಈ ರೀತಿ ಅನೇಕ ಮಜಲುಗಳಲ್ಲಿ ಎಲ್ಲ ಕ್ಷೇತ್ರವನ್ನು ತಲುಪಿರ್ತಕ್ಕಂಥ ಇದೊಂದು ಸರ್ವವ್ಯಾಪಿ ಬಜೆಟ್, ಜನಪರವಾಗಿರ್ತಕ್ಕಂಥ ಬಜೆಟ್, ಬಡವರ ಮಹಿಳೆಯರ ಪರವಾಗಿರ್ತಕ್ಕಂಥ ಬಜೆಟ್, SC ST OBCಗಳ ಮಕ್ಕಳು ಯಾರು ಸ್ಟಾರ್ಟಪ್ಪನ್ನು ಮಾಡ್ತಾರೆ ಅವ್ರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಈ ಬಜೆಟ್ಟಲ್ಲಿ ಇದು ಮಾಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಏನಂತ ಕರಿತೀವಿ, 1 ಲಕ್ಷ ಹುದ್ದೆಗಳನ್ನು, ಏನು ಖಾಲಿ ಇದೆ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೀಗೆ ಈ ಒಂದು ಬಜೆಟ್ ಆಶಾದಾಯಕವಾಗಿರ್ತಕ್ಕಂಥ ಬಜೆಟ್. ನಮ್ಮ ಬಜೆಟ್ ಪ್ರಾರಂಭದಲ್ಲಿನೇ ಯಶಸ್ವಿಯಾಗಿದೆ. ಹೇಗೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ದೇವರ ಪೂಜೆ ಮಾಡಿಬಿಟ್ಟು ಕಿವಿನಲ್ಲಿ ಹೂವಿಟ್ಕೊಳ್ತಾರೆ, ಹಾಗೆ ಕಾಂಗ್ರೆಸ್ನವರು ನಮಗೆ ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಜೆಟ್ ಯಶಸ್ವಿ ಬಜೆಟ್ ಅಂತೇಳಿ
ಹೇಗೆ ಪೂಜೆ ಆದ್ಮೇಲೆ ಹೂವನ್ನು ಕಿವಿ ಒಳಗೆ ಇಟ್ಕೊಳ್ತಾರೆ ಹಾಗೆ ನಮ್ಮ ಕಮಲದ ಹೂವನ್ನು ಅವರು ಕಿವಿ ಒಳಗೆ ಇಟ್ಕೊಂಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ನೋಡಿ ಹೂವು ಕಮಲದ ಹೂವು ಚೆಂಡು ಹೂವು ಎಲ್ಲ ಬೇರೆ ಬೇರೆ ಅಲ್ಲ ಹೂವು ಹೂವೇ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।